ಬೈಫೋಕಲ್ ವರ್ಸಸ್ ಪ್ರೋಗ್ರೆಸಿವ್ ಲೆನ್ಸ್. ಝಯಸ್ ನಲ್ಲಿ ಕಳೆದ 176 ವರ್ಷಗಳಿಂದ ನಿರಂತರ ಸಂಶೋಧನೆ ಮತ್ತು ಅಭಿವೃದ್ಧಿಯ ಮೂಲಕ ಹೊಸ ಬಗೆಯ ಲೆನ್ಸ್ ಗಳ ವಿನ್ಯಾಸವನ್ನು ಆವಿಷ್ಕಾರ ಮಾಡುವುದರಲ್ಲಿ ನಂಬಿದ್ದೇವೆ. 40 ವರ್ಷ ಮೇಲ್ಪಟ್ಟಿರುವವರು ಕನ್ನಡಕ ಅಥವಾ ಲೆನ್ಸ್ ಧರಿಸುವಾಗ ಯಾವ ವಿನ್ಯಾಸಗಳನ್ನು ಆಯ್ಕೆ ಮಾಡಬಹುದು ಎಂದು ತಿಳಿಯೋಣ. ಇವರಿಗೆ ದೃಷ್ಟಿಯ ಅಗತ್ಯಗಳನ್ನು ಬೆಂಬಲಿಸಲು ಕೆಲವು ಕನ್ನಡಕದ ಲೆನ್ಸ್ ಗಳ ವಿನ್ಯಾಸಗಳ ಅಗತ್ಯವಿದೆ. ಈ ಅಗತ್ಯಗಳನ್ನು ಬೈಫೋಕಲ್ ಮತ್ತು ಪ್ರೋಗ್ರೆಸಿವ್ ವಿನ್ಯಾಸಗಳು ಪರಿಹರಿಸುತ್ತವೆ. ನಾವು ಲೆನ್ಸ್ ಗಳ ವಿನ್ಯಾಸಗಳ ಬಗ್ಗೆ ವಿವರವಾಗಿ ಚರ್ಚಿಸುವ ಮೊದಲು ನಮಗೆ ಬೈಫೋಕಲ್ ಅಥವಾ ಪ್ರೋಗ್ರೆಸಿವ್ ಲೆನ್ಸ್ ಗಳು ಏಕೆ ಬೇಕು ಎಂಬುದನ್ನು ತಿಳಿಯೋಣ. ನಮಗೆ ವಯಸ್ಸಾದಂತೆ ಪ್ರೆಸ್ಬಿಯೋಪಿಯಾ ಎಂಬ ಅನಿವಾರ್ಯ ಕಣ್ಣಿನ ಸ್ಥಿತಿ ಉಂಟಾಗುತ್ತದೆ. ಈ ತೊಂದರೆಯಿಂದ ಪಾರಾಗಲು ಹತ್ತಿರದ ವಸ್ತುಗಳ ಮೇಲೆ ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸುವ ಸಲುವಾಗಿ ದೃಷ್ಟಿಯ ಅಗತ್ಯಗಳನ್ನು ಬೆಂಬಲಿಸಲು ಓದುವ ಅಂದ್ರೆ ರೀಡಿಂಗ್ ಕನ್ನಡಕಗಳನ್ನು ಪರಿಚಯಿಸಲಾಯಿತು. ಆದರೆ ಅದನ್ನು ಧರಿಸುವಾಗ ಮತ್ತು ತೆಗೆಯುವಾಗ ಅನಾನುಕೂಲಗಳುಂಟಾಗಬಹುದೆಂದು ಬೈಫೋಕಲ್ ಲೆನ್ಸ್ ಗಳು ಬಂದವು. ಇವು ಹತ್ತಿರದ ಮತ್ತು ದೂರದ ವಸ್ತುಗಳ ಸ್ಪಷ್ಟತೆಯನ್ನು ಒದಗಿಸುವಲ್ಲಿ ಅತ್ಯುತ್ತಮ ಆಯ್ಕೆ. ಆದರೆ ಮಧ್ಯಂತರ ವಲಯದ ಅನುಪಸ್ಥಿತಿಯು ಇನ್ನೂ ಸಮಸ್ಯೆಯಾಗಿಯೇ ಉಳಿದಿದೆ. ಹೀಗೆ ಪ್ರಗತಿಶೀಲ ವಿನ್ಯಾಸಗಳ ಪರಿಚಯದೊಂದಿಗೆ ಪ್ರಗತಿ ಸಾಧಿಸುವುದು ಇದರ ಶಕ್ತಿ. ಎಲ್ಲ ಅಂತರದ ವಸ್ತುಗಳನ್ನು ನೋಡಲು ಸ್ಪಷ್ಟತೆಯನ್ನು ಒದಗಿಸುತ್ತದೆ. ಯಾವುದೇ ವಿಸಿಬಲ್ ಲೈನ್, ಇಮೇಜ್ ಜಂಪಿಂಗ್ ಇಲ್ಲದ ಅತ್ಯುತ್ತಮ ಕಾಸ್ಮೆಟಿಕ್ ನೋಟ ಇತ್ಯಾದಿಗಳು ಇದರ ಗುಣಲಕ್ಷಣ. ಈಗ ನಾವು ಈ ಲೆನ್ಸ್ ಗಳನ್ನು ಧರಿಸುವವರಿಗೆ ಹೇಗೆ ಅನುಕೂಲ ಎಂಬುದನ್ನು ತಿಳಿಯೋಣ. ಝಯಸ್ ನಲ್ಲಿ ಸಾಂಪ್ರದಾಯಿಕ ಪ್ರಗತಿಶೀಲ ಮಸೂರಗಳ ಮೇಲೆ ಪ್ರಯೋಜನವನ್ನು ಒದಗಿಸುವ ಪೇಟೆಂಟ್ ಪಡೆದ ಪ್ರೀಫಾರ್ಮ್ ಉತ್ಪಾದನಾ ತಂತ್ರಜ್ಞಾನವನ್ನು ನಾವು ಅನುಕರಿಸುತ್ತೇವೆ. ಇದು ದೃಷ್ಟಿಯ ವರ್ಧಿತಕ್ಕೆ ಕಾರಣವಾಗುತ್ತದೆ. ನಮ್ಮ ಪ್ರೀಫಾರ್ಮ್ ವಿನ್ಯಾಸವು ಫ್ರೇಮ್ ಧರಿಸುವವರ ಮತ್ತು ಮುಖದ ಪ್ಯಾರಾಮೀಟರ್ ಗಳ ಪ್ರಕಾರ ಲೆನ್ಸ್ ಅನ್ನು ಉತ್ತಮಗೊಳಿಸುವಂತೆ ಮಾಡುತ್ತದೆ. ಉದಾಹರಣೆಗೆ ಪ್ಯೂಪಿಲರಿ ದೂರ, ಪ್ಯೂಪಿಲ್ಲಾ ಇಂದ ಅಳವಡಿಸುವ ಎತ್ತರದ ಫ್ರೇಮ್ ನ ಪ್ಯಾಂಟಸ್ಕೋಪಿಕ್ ಟಿಲ್ಟ್ ಮತ್ತು ಫ್ರೇಮ್ ನ ಹಿಂಭಾಗದಿಂದ ಕಣ್ಣಿನವರೆಗೆ ಇರುವ ಅಂತರ ವರ್ಟೆಕ್ಸ್. ಪ್ರೀಫಾರ್ಮ್ ತಂತ್ರಜ್ಞಾನದ ಈ ಆವಿಷ್ಕಾರವು ಆಪ್ಟಿಕಲ್ ಉದ್ಯಮದ ಕ್ರಾಂತಿಯುತ ಬೆಳವಣಿಗೆಯಲ್ಲಿ ಪಾತ್ರ ವಹಿಸಿರುವುದು ಮಾತ್ರವಲ್ಲದೆ ಇಂದು ಮಸೂರಗಳನ್ನು ತಯಾರಿಸುವ ವಿಧಾನವನ್ನು ಬದಲಾಯಿಸಿದೆ. ಝಯಸ್ ನ ಪ್ರೋಗ್ರೆಸಿವ್ ಲೆನ್ಸ್ ಗಳ ವಿನ್ಯಾಸಗಳ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ಕಮೆಂಟ್ ವಿಭಾಗದಲ್ಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ.